ಯಾವುದೇ ನಾನೇ ನನ್ನೇ ಕೋಳಿ ಕಳಿ ಅಂತೀಯ. ಎಷ್ಟೇ ಧೈರ್ಯ ನಿನ್ಗೆ? ನನ್ನ ಮನೆ ಕೋಳಿ ಕದ್ದು ನನಗೆ ಹೊಡಿತೀಯಾ? ಈ ವಯಸ್ಸಲ್ಲಿ ನಿನಗೆ ಇಷ್ಟಿರ್ಬೇಕಾದ್ರೆ ಇನ್ನು ನನಗೆ ಎಷ್ಟಿರ್ಬೇಕು? ಧೈರ್ಯ ಇದ್ರೆ ಹತ್ರ ಬಾರೆ. ಧೈರ್ಯ ಇದ್ರೆ ಬಾ ಅಂದಿಯಲ್ಲ, ಏನೇ ಮಾಡ್ತೀಯ? ಇಲ್ಲಿ ಮುಟ್ಟೋಡು. ಮುಟ್ತೆ ಕಣೆ, ಏನೇ ಮಾಡ್ತೀಯ? ಹೊಡೆದ್ ನೋಡು. ನನ್ನ ಕೋಳಿ ಕಳ್ಳಿ ಅಂತಾಳಲ್ಲ, ನನ್ ನೋಡಿದ್ರೆ ಕೋಳಿ ಕಳ್ಳಿ ಯಾಕೆ ಕಾಣಿಸ್ತಾ ಇದೀನ? ಇಲ್ಲ 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 ಇಲ್ಲ, ಅವ್ರನ್ನ ಕೋಳಿ ಕಳ್ಳಿ ಇಲ್ಲ. ನಮ್ಮನೆ ಕೋಳಿ ಪುಕ್ಕ ಇವಳು ಮನೆ ಮುಂದೆ ಬಿದ್ದಿರ್ತಾನ? ಕೋಳಿ ಪುಕ್ಕದ ಮೇಲೆ ನಿನ್ನ ಹೆಸರಿತ್ತೇನೆ ಕೇಳಪ್ಪ. ಅಯ್ಯೋ ನೀನ್ ಹೋಗಮ್ಮ, ಹೋಗಮ್ಮ, ನಿನ್ ಮುಖ ನೋಡ್ಕೊಂಡು ಸುಪ್ನಾತಿ ಸುಬ್ಬಿ ನಿನ್ನ ಬಾಮ ನೋಡಪ್ಪ. ನೋಡಮ್ಮ, ಏನಮ್ಮ ನಿನ್ ಹೆಸರು? ನನ್ನ ಹೆಸರು ಮಾಯಮ್ಮ. ಹೋಗಮ್ಮ. ರಾಜಣ್ಣ, ನನಗೆ ಮರ್ಯಾದೆ ಮುಖ್ಯ, ನನ್ನ ಮರ್ಯಾದೆ ಮಾಯಮ್ಮ ಅಂತ ಕರಿಯಪ್ಪ. ಓಹೋ, ಮರ್ಯಾದೆ ಮಾಯಮ್ಮ. ಅಣ್ಣ, ಹೇಗೋ ಆ ಕಡೆ ತಾನೇ ಹೋಗ್ತೀಯ, ಬಟ್ಟೆನೆಲ್ಲ ವೆಂಕಟಮ್ಮನ ಮನೆ ಕೊಟ್ಬಿಟ್ಟು ಹೋಗು. ಅವಳು ಕೊಡೋ ಜುಜುಬಿ 10 ರೂಪಾಯಿಗೆ ಅವಳ ಮನೆ ತನಕ ಹೋಗ್ಬೇಕೇನ? ಹ್ಮ್, 10 ರೂಪಾಯಿ ದುಡ್ಡಲ್ವಾ, ಸುಮ್ನೆ ತಗೊಂಡ್ ಹೋಗು. ಅಯ್ಯೋ, ಈ ಅಣ್ಣ ಯಾವಾಗ್ಲೂ ಹೀಗೆ, ಯಾವ ಕೆಲ್ಸನ ನೆಟ್ಟಿಗೆ ಮಾಡೋದೇ ಇಲ್ಲ. ಶರ್ಟ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಅಣ್ಣ. ರಾಜ, ಇವತ್ತು ನಾನ್ ನಿನ್ನ ಡ್ಯಾಶ್ ಹೊಡಿಬೇಕು, ನೀನ್ ಕೆಳಗ್ ಬೀಳ್ಬೇಕು, ನಾನ್ ನಿನ್ನ ಮೇಲೆ ಕಿತ್ಬೇಕು. ಅಯ್ಯೋ, ಏನ್ ಒಳ್ಳೆ ಗೂಡಿ ನುಗ್ದಿ ನುಗ್ತೀಯ, ಕಣ್ಕಣ ನಿಂಗೆ. ಏನ್ ಹಾಕ್ ನೋಡ್ತಾ ಇದೀಯ? ಹೋಗ್ ಬಟ್ಟೆ ತಾಂಬ ಹೋಗು. ಹೋಗು ಅಂದ್ರೆ ಇವಳ್ನ ಈ ಡ್ಯಾಶ್ ಹೊಡಿಯೋ ಕೆಲ್ಸ ಎಲ್ಲ ಇಟ್ಕೊಂಬೇಡ, ಗೊತ್ತಾಯ್ತಾ? ಕಿಸಾವಾಸ. ಹ್ಮ್, ಕೈ 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 ತೆಗೆ.